ನಮಸ್ಕಾರ ಇಂದಿನ ಕಗ್ಗದ ಸಂಖ್ಯೆ ನಾನ್ನೂರ ನಲವತ್ತ ಏಳು ದೃಷ್ಟಿ ಚುಕ್ಕೆ ಅದು ಒಂದನೆಲ್ಲ ಚಂದ ಅಂಗಳ್ಗಮ್ ಇತ್ತು ಇಹನು ಪರಮೇಶ್ಠಿ ಶಶಿಗೆ ಮಶಿಯವಲು ಬುಟ್ಟೇನೋ ರಕ್ಷೆಯೋ ಸಿಂಗರವೋ ಹೇಳನವೋ ಮಷ್ಟು ಸೃಷ್ಟಿಗೆ ಪಟ್ಟು ಮಂಕುತಿಮ್ಮ ಅಂತ ಮಶಿ ಕಪ್ಪು ಮಷ್ಟು ಅಂದರೆ ಕೊಳೆ ಶಶಿ ಅಂದರೆ ಚಂದ್ರ ಪರಮೇಶ್ಠಿ ಅಂದರೆ ಸೃಷ್ಟಿಕರ್ತ ಸೃಷ್ಟಿಕರ್ತ ತನ್ನ ಸೃಷ್ಟಿಯ ಚಂದಗಳನ್ನೆಲ್ಲ ಒಂದು ದೃಷ್ಟಿ ದೃಷ್ಟಿಚುಕ್ಕೆ ಅಂತ ಇಟ್ಟಿದ್ದಾನೆ ಚಂದ್ರನಲ್ಲಿ ಕಲೆಗಳಂತೆ ಇದರ ಗುಟ್ಟು ಏನಿರಬಹುದು ಎಂದು ಒಂದು ಪ್ರಶ್ನೆ ಕೇಳ್ತಾ ಹಾಗೆ ಕಲೆಗಳನ್ನು ಇಟ್ಟು ಅದನ್ನು ಇನ್ನೂ ಅಧಿಕ ಸಿಂಗಾರಕ್ಕೋ ಅಥವಾ ಕಾಪಾಡೋದಕ್ಕಾಗಿಯೋ ಅಥವಾ ಅಳಿಯಲೋ ಎಂದು ಸೂಚಿಸುತ್ತಾ ಏನಾದರೂ ಆಗಲಿ ಕೊಳೆ ಈ ಜಗತ್ತಿನ ಸೌಂದರ್ಯಕ್ಕೆ ಇಟ್ಟ ಒಂದು ದೃಷ್ಟಿ ಬೊಟ್ಟು ಅಂತ ಹೇಳ್ತಾರೆ ಸೀತ ಗುಂಡಪ್ಪನವರು ಹಿಂದೆ ನಾವು ಚಿಕ್ಕ ಮಕ್ಕಳಿಗೆ ತ ತಲೆಗೆ ಸ್ನಾನ ಮಾಡಿಸಿ ಎಣ್ಣೆ ಹಚ್ಚಿ ತಲೆ ಬಾಚಿ ಮಗು ಪೌಡ್ರೆಲ್ಲ ಹಚ್ಚಿದ ಮೇಲೆ ಗಲ್ಲಕ್ಕೆ ಒಂದು ಚುಕ್ಕೆ ಇಡ್ತಿದ್ವಿ ಕಪ್ಪು ಚುಕ್ಕೆ ಇಟ್ಬಿಟ್ಟು ಓಹೋ ಮಗು ಎಷ್ಟು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತ ಅಂದರೆ ಹಾಗೆ ಇಟ್ಟು ಆ ಮಗುವಿನ ಸುಂದರತೆಯನ್ನು ನಾವು ಅನುಭವಿಸಿ ಅದಕ್ಕೊಂದು ಚಿಟಿಕೆ ತೆಗೆದು ನಿವಾಳಿಸಿ ತೃಪ್ತಿ ಪಟ್ಕೋತಾ ಇದ್ವಿ ಅಂದರೆ ದೃಷ್ಟಿ ತೆಗೆದು ತೃಪ್ತಿ ಪಟ್ಕೋತಾ ಇದ್ವಿ ತಾಯಿ ಸ್ವರೂಪದ ಆ ಪರಮಾತ್ಮನೂ ಸಹ ಅದೇ ರೀತಿ ಸೃಷ್ಟಿಯಲ್ಲಿ ತಾನೇ ಸೃಷ್ಟಿಸಿದ ಸುಂದರತೆಗೆ ಒಂದು ದೃಷ್ಟಿ ಬೊಟ್ಟಂತೆ ಕೊಳೆಯನ್ನು ಕೂಡ ಇಟ್ಟು ತೃಪ್ತಿ ಅಂತ ಗುಂಡಪ್ಪರು ಹೇಳ್ತಾರೆ ಸೂರ್ಯನಲ್ಲಿ ಅಗ್ನಿ ಚಂದ್ರನಲ್ಲಿ ಕಲೆಗಳಿದ್ದ ಹಾಗೆ ಕೆಂಪು ಗುಲುಗಂಜಿಯಲ್ಲಿ ಒಂದು ಕಪ್ಪು ಚುಕ್ಕೆ ಇದ್ದ ಹಾಗೆ ನಮಗೆ ಸೃಷ್ಟಿಯಲ್ಲಿ ಬಹಳಷ್ಟು ಕಡೆ ಈ ರೀತಿಯ ಒಂದು ಬೊಟ್ಟು ಕಾಣುತ್ತೆ ಹಲವು ಕಾರಣಗಳು ಅದಕ್ಕೆ ಇರಬಹುದು ಪ್ರಮುಖವಾಗಿ ಒಂದು ವಸ್ತು ಅತಿ ಸುಂದರವಾಗಿದ್ದರೆ ಅದನ್ನು ಯಾರಾದರೂ ಹಾಳು ಮ ಮಾಡಿಬಿಡ್ತಾರೋ ಅನ್ನುವಂತಹ ಒಂದು ಶಂಕೆಯಿಂದ ಅದರ ರಕ್ಷಣೆಗೋಸ್ಕರ ಒಂದು ಚುಕ್ಕೆ ಅಥವಾ ಹತ್ತಾರು ದಡ್ಡರ ನಡುವೆ ಅಲ್ಪ ಬುದ್ಧಿವಂತನಾದರೂ ಮಹಾಬುದ್ಧಿವಂತನಂತೆ ಕಾಣುವ ಒಂದು ವಸ್ತುವಿನ ಸುಂದರತೆಯನ್ನು ಅದರೊಳಗಿನ ಒಂದು ಚುಕ್ಕೆ ಅಥವಾ ಕಲೆ ಅಧಿಕವಾಗಿರಿಸ ಅಧಿಕವಾಗಿಸಬಹುದು ಅಥವಾ ಒಬ್ಬ ಸುಂದರವಾದ ವ್ಯಕ್ತಿ ತಾನು ಅತಿ ಸುಂದರನೆಂದು ಗರ್ವ ಪಡುವಾಗ ಅಹಂಕಾರವನ್ನು ಈ ರೀತಿಯ ಕಲೆ ಅಥವಾ ಚುಕ್ಕಿಯನ್ನು ಇಟ್ಟಿರಬಹುದು ಆ ಸೃಷ್ಟಿಕರ್ತ ಅಂತ ಗುಂಡಪ್ಪನವರು ಹೇಳ್ತಾರೆ ನಮಸ್ಕಾರ